ಪ್ರಿಯ ವೀಕ್ಷಕರೇ, ನಮಸ್ಕಾರಗಳು. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಪತ್ನಿಯ ಇಂತಹ ತಪ್ಪುಗಳಿಂದ ನಿಮ್ಮ ಪತಿಯು ಲಕ್ಷಾಧಿಪತಿಯ ಸ್ಥಾನದಿಂದ ಭಿಕ್ಷಾಧಿಪತಿಯ ಸ್ಥಾನಕ್ಕೆ ಇಳಿದು ಬಿಡುತ್ತಾನೆ. ಜೊತೆ ಜೊತೆಗೆ ಈ ರೀತಿಯ ತಪ್ಪುಗಳು ಮನೆಯಲ್ಲಿ ನಡೆಯುವುದರಿಂದ ನಿಮ್ಮ ಮನೆಗೆ ಬರುವಂತಹ ಬಡತನವನ್ನು ತಡೆಯುವುದಕ್ಕೆ ಇಡೀ ಪ್ರಪಂಚದ ಯಾವುದೇ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಸುಖ ಸಮೃದ್ಧಿಯು ಇಂತಹ ಹೆಣ್ಣಿನಿಂದ ಅವಲಂಬಿತವಾಗಿರುತ್ತದೆ. ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಿಕೊಂಡು ಹೋಗುವವಳು ಹಾಗೂ ಎಲ್ಲರ ಯೋಗಕ್ಷೇಮ ನೋಡಿಕೊಳ್ಳುವವಳು ಇಂತಹ ಹೆಣ್ಣಿನಿಂದ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯ ಸುಖ ಸಮೃದ್ಧಿಯು ಅವಲಂಬಿತವಾಗಿರುತ್ತದೆ. ಆದರೆ ಕೆಲವು ಕೆಲಸಗಳನ್ನು ಮಹಿಳೆಯರು ಮಾಡಬಾರದು. ಮಾಡಿದರೆ ಮಹಾಲಕ್ಷ್ಮಿಯು ನಿಮ್ಮ ಮನೆಗೆ ಯಾವತ್ತೂ ಬರುವುದಿಲ್ಲ. ಪ್ರಾಚೀನ ಕಾಲದಿಂದಲೂ ಮನೆಯ ಹೆಣ್ಣು ಮಕ್ಕಳನ್ನು ಲಕ್ಷ್ಮಿಯ ಸ್ವರೂಪವೆಂದೇ ಭಾವಿಸಲಾಗುತ್ತದೆ. ಒಂದು ಹೆಣ್ಣು ಮನೆಯನ್ನು ಸ್ವರ್ಗವನ್ನಾಗಿಸಬಲ್ಲಳು ಮತ್ತು ಅದೇ ಹೆಣ್ಣು ಮನೆಯನ್ನು ನರಕವನ್ನಾಗಿಸಬಲ್ಲಳು. ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳ ಇಂತಹ ನಡತೆಯ ಬಗ್ಗೆ ತಿಳಿಸಲಾಗಿದೆ. ಇವರಿಂದಾಗಿ ಕುಶಲದಲ್ಲಿರುವಂತಹ ಪರಿವಾರವೂ ಸಹ ನರಕಕ್ಕೆ ಸಮಾನವಾಗಿ ಬಿಡುತ್ತದೆ. ಮನೆಗೆ ದಾರಿದ್ರ್ಯತೆ ಬರುತ್ತದೆ. ಇವರ ಇಂತಹ ನಡವಳಿಕೆಯಿಂದಾಗಿ ಎಂತಹ ಸುಖ ಸಮೃದ್ಧಿಯಿಂದಿರುವ ಪರಿವಾರವೂ ಸಹ ನರಕದಂತೆ ಆಗಿಬಿಡುತ್ತದೆ. ಕೋಟ್ಯಾಧಿಪತಿಯು ಭಿಕ್ಷಾಧಿಪತಿಯಾಗಿ ಬಿಡುತ್ತಾನೆ. ಬನ್ನಿ ಹಾಗಾದರೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ. ಮೊದಲನೆಯದಾಗಿ ಕಾಲು ಅಲ್ಲಾಡಿಸುವುದು. ಯಾರ ಮನೆಯಲ್ಲಿ ಸ್ತ್ರೀಯರು ಊಟ ಮಾಡುವಂತಹ ಸಮಯದಲ್ಲಿ ತನ್ನ ಕಾಲುಗಳನ್ನು ಅಲ್ಲಾಡಿಸುತ್ತಿರುತ್ತಾಳೆಯೋ ಅಂತಹ ಮನೆಯು ಯಾವಾಗ ಬೇಕಾದರೂ ನಾಶವಾಗಬಹುದು. ಮಹಾಲಕ್ಷ್ಮಿಯು ಯಾವಾಗ ಬೇಕಾದರೂ ಕ್ರೋಧಳಾಗಿ ಸಿಟ್ಟಾಗಬಹುದು. ಮನೆಯಲ್ಲಿ ಹಿರಿಯರ ಅಥವಾ ಯಜಮಾನರು ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳಬಹುದು. ಎರಡನೆಯದಾಗಿ, ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಹಿಡಿಯನ್ನು ಕಾಲಿನಿಂದ ಒದೆಯುವುದು, ಕಾಲಿನಿಂದ ತಳ್ಳುವುದು ಮಾಡುತ್ತಾರೆಯೋ ಇಲ್ಲವೇ ಜಾನುವಾರುಗಳಿಗೆ ಹೊಡೆಯುತ್ತಾರೆಯೋ ಅಂಥವರ ಮನೆಗಳಲ್ಲಿ ಲಕ್ಷ್ಮಿಯ ವಾಸ ಯಾವತ್ತಿಗೂ ಆಗುವುದಿಲ್ಲ. ಇಂತಹ ಮನೆಗಳಲ್ಲಿ ಯಾವಾಗಲೂ ಕಾಯಿಲೆ ಕಸಲೆಗಳು ರೋಗ ರುಜಿನಗಳು ತುಂಬಿರುತ್ತವೆ. ಹಿರಿಯರು ಹೇಳುತ್ತಾರೆ, ಪೊರಕೆ ಅಥವಾ ಹಿಡಿಯಲ್ಲಿ ದೇವಿ ಲಕ್ಷ್ಮಿಯು ವಾಸವಾಗಿರುತ್ತಾಳೆ ಎಂದು ನಂಬಲಾಗಿದೆ. ಮೂರನೆಯದಾಗಿ, ರಾತ್ರಿ ಹೊತ್ತು ಒಲೆಯ ಮೇಲೆ ಒಲೆಯ ಅಕ್ಕಪಕ್ಕದಲ್ಲಿ ಎಂಜಲು ತಟ್ಟೆಗಳು, ಎಂಜಲು ಪಾತ್ರೆಗಳನ್ನು ಗ್ಯಾಸ್ ಮೇಲಾಗಲಿ ಅಥವಾ ಒಲೆಯ ಮೇಲೆ ಬಿಟ್ಟು ಮಲಗಿಕೊಳ್ಳಬಾರದು. ಗ್ಯಾಸ್ ಮೇಲಾಗಲಿ ಅಥವಾ ಒಲೆಯ ಮೇಲೆ ಬಿಟ್ಟು ಯಾವ ಮಹಿಳೆಯು ಮಲಗಿಬಿಡುತ್ತಾಳೆಯೋ ಇಂತಹ ಮನೆಗಳಿಗೆ ಮಹಾಲಕ್ಷ್ಮಿಯು ಯಾವತ್ತಿಗೂ ಬರುವುದಿಲ್ಲ. ಇದು ಅವರ ಬಡತನಕ್ಕೆ ಮತ್ತು ದುಃಖಕ್ಕೆ ಬಹುದೊಡ್ಡ ಕಾರಣವಾಗಿದೆ. ಆದ್ದರಿಂದ ರಾತ್ರಿ ಹೊತ್ತು ಎಂಜಲು ತಟ್ಟೆ ಅಥವಾ ಪಾತ್ರೆಗಳನ್ನು ದಯಮಾಡಿ ಒಲೆಯ ಮೇಲೆ ಅಥವಾ ಒಲೆಯ ಅಕ್ಕಪಕ್ಕದಲ್ಲಿ ಇಡಬೇಡಿ. ಊಟದ ನಂತರ ಎಲ್ಲಾ ಪಾತ್ರೆಗಳನ್ನು ತೊಳೆದು ಇಟ್ಟುಬಿಡಿ, ಯಾಕಂದ್ರೆ ಪಾತ್ರೆಗಳು ನಿಮಗೆ ಶಾಪವನ್ನು ಕೊಡುತ್ತವೆ. ನಾಲ್ಕನೆಯದಾಗಿ, ಕಾಲಿನಿಂದ ಬಾಗಿಲನ್ನು ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ತೆಗೆಯುತ್ತಾರೋ ಅಥವಾ ಕಾಲಿನಿಂದ ಒದ್ದು ಬಾಗಿಲನ್ನು ಮುಚ್ಚುತ್ತಾರೋ ಧನದೇವಿ ಮಹಾಲಕ್ಷ್ಮಿಯು ಸಿಟ್ಟಾಗುತ್ತಾಳೆ. ಆದ್ದರಿಂದ ನಿಮ್ಮ ಮನೆಗಳಲ್ಲಿ ಈ ರೀತಿ ನಡೆಯುತ್ತಿದ್ದರೆ ತಕ್ಷಣವೇ ಇಂತಹ ಅಭ್ಯಾಸಗಳನ್ನು ನಿಲ್ಲಿಸಿಬಿಡಿ. ಇಲ್ಲದಿದ್ದರೆ ಇದು ವಿನಾಶಕಾರಿಯಾಗಿ ಬಿಡುತ್ತದೆ. ಯಾಕಂದ್ರೆ ಮಹಾಲಕ್ಷ್ಮಿಯ ಆಗಮನವು ಬಾಗಿಲಿನಿಂದಲೇ ಆಗುವುದು. ಐದನೆಯದಾಗಿ, ಒಂದು ವೇಳೆ ನಿಮ್ಮ ಮನೆಯ ಹೆಂಗಸರು ಮನೆಯ ಬಾಗಿಲಿನ ಹೊಸ್ತಿಲಿನ ಮೇಲೆ ಕುಳಿತು ಊಟ ಮಾಡುತ್ತಿದ್ದರೆ ಅದು ನಿಮ್ಮ ಮನೆಯ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಹಿಂದೂ ಶಾಸ್ತ್ರಗಳಲ್ಲಿ ಇದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಆರನೆಯದಾಗಿ, ಯಾರ ಮನೆಯಲ್ಲಿ ರಾತ್ರಿ ವೇಳೆಯಲ್ಲಿ ಹೆಣ್ಣು ಮಕ್ಕಳು ಹಿಡಿಯಿಂದ ಗುಡಿಸುತ್ತಾರೆಯೋ ಆ ಮನೆಗೆ ದಾರಿದ್ರ್ಯತೆ ತಾನಾಗಿಯೇ ಬರುತ್ತದೆ. ಆದ್ದರಿಂದ ಇಂತಹ ದುರಭ್ಯಾಸಗಳನ್ನು ಬಿಟ್ಟು ಬಿಡಿ. ವಿಶೇಷವಾಗಿ ಗುರುವಾರದ ದಿನದಂದು ನೆಲವರಿಸುವುದನ್ನು ಮಾಡಬೇಡಿ. ಯಾಕಂದ್ರೆ ಗುರುಗ್ರಹನು ದುರ್ಬಲನಾಗಿ ಬಿಡುತ್ತಾನೆ. ಇದರಿಂದಾಗಿ ವಿನಾಶಕಾರಿ ಬಡತನ ಬಂದು ಬಿಡುತ್ತದೆ. ಆರನೆಯದಾಗಿ, ಯಾರ ಮನೆಯಲ್ಲಿ ಹೆಂಗಸರು ತಡರಾತ್ರಿ ಮಲಗುವ ಅಭ್ಯಾಸವನ್ನು ಇಟ್ಟುಕೊಂಡಿರುತ್ತಾರೋ ಅಂಥವರ ಮನೆ ಮತ್ತು ಪರಿವಾರಕ್ಕೆ ಅಶುಭವಾಗಿಡುತ್ತದೆ. ಬೆಳಗ್ಗೆ ತಡವಾಗಿ ಏಳುವಂತಹ ಸ್ತ್ರೀಯರಿಂದ ತನ್ನ ಪತಿ ಹಾಗೂ ತನ್ನ ಪರಿವಾರ ಹಾಗೂ ಅತ್ತೆ ಮಾವನವರ ವಿಫಲತೆಗೆ ಕಾರಣವಾಗುತ್ತದೆ. ಪರಿವಾರದಲ್ಲಿ ಸಾವು ಕೂಡ ಸಂಭವಿಸಬಹುದು. ಎಂಟನೆಯದಾಗಿ, ಮಹಿಳೆಯರು ಬೈಯುವುದು ಅಥವಾ ಗದರಿಸುವುದು, ಗಟ್ಟಿ ಧ್ವನಿಯಲ್ಲಿ ಹೇಳುವುದು, ಇದರಿಂದ ಇಡೀ ಪರಿವಾರವು ಶಾಪಗ್ರಸ್ತರಾಗುತ್ತಾರೆ. ಇಂತಹ ಮಹಿಳೆಯರು ಎಲ್ಲೇ ಹೋದರೂ ಲಕ್ಷ್ಮಿಯು ಇವರಿಂದ ದೂರವಿಡುತ್ತಾಳೆ. ಒಂಬತ್ತನೆಯದಾಗಿ, ಯಾರ ಮನೆಯಲ್ಲಿ ಸ್ತ್ರೀಯು ಮುಂಜಾನೆ ಬೇಗ ಎದ್ದು ಮನೆಯ ಅಂಗಳಕ್ಕೆ ನೀರು ಹಾಕಿ ಸಾರಿಸಿ ಸ್ವಚ್ಛವಾಡುವುದಿಲ್ಲವೋ ಅಂಥವರ ಮನೆಗಳಿಗೆ ತಾಯಿ ಲಕ್ಷ್ಮಿಯು ಎಂದೂ ಪ್ರವೇಶಿಸುವುದಿಲ್ಲ. ಮಹಿಳೆಯರು ಬೆಳಗ್ಗೆ ಬೇಗ ಎದ್ದ ಕೂಡಲೇ ಅಂಗಳಕ್ಕೆ ನೀರು ಹಾಕಿ
ಗುಡಿಸಿ ಸಾರಿಸಿ ರಂಗೋಲಿಯನ್ನಿಟ್ಟು ಮನೆ ಅಂಗಳವನ್ನು ಶುದ್ಧವಾಗಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗೂ ಬೇಗ ಬೇಗನೆ ಪೂಜಾ ಕಾರ್ಯಗಳನ್ನು ಮಾಡಿ ಮುಗಿಸಬೇಕು. ಇಂಥವರ ಮನೆಗಳಲ್ಲಿ ನಿಜವಾಗಿಯೂ ಮಹಾಲಕ್ಷ್ಮಿಯು ವಾಸಿಸುತ್ತಾಳೆ. ಹತ್ತನೆಯದಾಗಿ, ಮದುವೆಯಾದ ಹೆಣ್ಣು ಮಗಳು ತನ್ನ ಮಂಗಳಸೂತ್ರವನ್ನು ಅಂದರೆ ತಾಳಿಯನ್ನು, ಬಳೆಗಳನ್ನು, ಕಾಲುಂಗರಗಳನ್ನು, ಕಿವಿಯೋಲೆ, ಮೂಗಿನ ರತ್ತು ಯಾವತ್ತೂ ಬಿಚ್ಚಿಡಬಾರದು. ಈ ರೀತಿ ಮಾಡುವುದರಿಂದ ಗಂಡನ ಮೃತ್ಯುವಾಗಬಿಡಬಹುದು. ಮಹಾಲಕ್ಷ್ಮಿಯು ಹಿಂತಿರುಗಿ ಹೋಗಿಬಿಡುತ್ತಾಳೆ. ಯಾರ ಮನೆಗಳಲ್ಲಿ ಸ್ತ್ರೀಯ ಬಳೆಗಳ ಸದ್ದು ಕೇಳುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿಯ ವಾಸವು ಶಾಶ್ವತವಾಗಿರುತ್ತದೆ. ಗೆಳೆಯರೇ, ಒಳ್ಳೆಯ ಮನಸ್ಸಿನಿಂದ ಮಹಾಲಕ್ಷ್ಮಿಯನ್ನು ಕರೆಯಲು ಕಮೆಂಟ್ನಲ್ಲಿ ಮಹಾಲಕ್ಷ್ಮಿ ತಾಯಿ ನಮ್ಮ ಮನೆಗೆ ಬರಲು ನಿಮಗೆ ಸ್ವಾಗತ, ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಇವತ್ತಿಗೆ ಇಷ್ಟು ಸಾಕು ಗೆಳೆಯರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ. ಅಲ್ಲಿಯವರೆಗೂ ತಮಗೆಲ್ಲರಿಗೂ ಗುಡ್ ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.